ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಚಂದ್ರವಂಶ ಹೇಗೆ ಪ್ರಾರಂಭ ಆಯಿತು, ಮಹಾಭಾರತ ಹೇಗೆಲ್ಲ ಪ್ರಾರಂಭ ಆಯಿತು, ನಹುಷ ಅಂದ್ರೆ ಯಾರು, ಅಶೋಕ ಸುಂದರಿ ಅಂದ್ರೆ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ತಿಳಿದುಕೊಂಡ್ರಿ. ಮಹಾಭಾರತ ಪ್ರಾರಂಭ ಆದ ನಂತರ ಶುಕ್ರನ ಮಗಳ ಚರಿತ್ರೆನ ಮತ್ತು ಕಚನ ಬಗ್ಗೆನೂ ಬಹಳಷ್ಟು ತಿಳಿದುಕೊಂಡಿದ್ದೀರಿ. ಅದರ ಮುಂದುವರಿದ ಭಾಗನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಶುಕ್ರನ ಪಕ್ಕದಲ್ಲೇ ನಿಂತಿದ್ದ ದೇವಯಾನಿ ಕಚನ ರೂಪಕ್ಕೆ ಮಧುರ ಮಾತುಗಳಿಗೆ ಮಾರು ಹೋಗಿರ್ತಾಳೆ. ಪರಪುರುಷರನ್ನ ತನ್ನ ತಂದೆ ಎದುರುಗಡೆ ನೋಡೋದು ಅಪರಾಧ ಅಂತ ಅವಳ ವಿವೇಕ ಹೇಳ್ತಿದ್ರು ಕೂಡ ಎಷ್ಟು ಸರಿ ನೋಡಿದ್ರು ಅವನ್ನ ಪದೇ ಪದೇ ನೋಡ್ತಾನೆ ಇರ್ತಾಳೆ. ಇದರಿಂದ ಕಚನಿಗೂ ಸಹ ಇರುಸು ಮುರುಸು ಉಂಟಾಗುತ್ತೆ. ಆದರೂ ಸಹ ಮನಸ್ಸಿನಲ್ಲಿ ಇದು ಒಳ್ಳೇದೇ ಆಯಿತು, ಇವಳು ನನಗೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿಕೊಂಡು ಸುಮ್ಮನಾಗ್ಬಿಟ್ಟಿರ್ತಾನೆ. ಈ ಸಮಯದಲ್ಲಿ ವೃಷಪರ್ವ ಅನ್ನೋಂಥ ರಾಕ್ಷಸ ದಾನವರ ಅಧಿಪತಿಯಾಗಿರ್ತಾನೆ. ಈ ರೀತಿ ಆಶ್ರಮಕ್ಕೆ ಬಂದಂಥ ವೃಷಪರ್ವ ಶುಕ್ರಾಚಾರ್ಯರನ್ನ ರಹಸ್ಯವಾಗಿ ಭೇಟಿಯಾಗಿ ಕೇಳ್ತಾನೆ, ಗುರುವರ್ಯ ಎಂಥ ಕೆಲಸ ಮಾಡಿಬಿಟ್ಟಿದ್ದೀರಿ, ಕಚ ಬೃಹಸ್ಪತಿಯ ಮಗ, ಇದನ್ನು ತಿಳ್ಕೊಂಡು ಕೂಡ ನೀವು ಅವನ್ನ ಆಶ್ರಮದಲ್ಲಿ ಇಟ್ಕೊಂಡಿರೋದು ಕ್ಷೇಮ ಅಲ್ಲ. ಅವನು ಮೃತ ಸಂಜೀವಿನಿ ವಿದ್ಯೆ ಪಡೆಯೋದಕ್ಕೆ ಅಂತ ಬಂದಿದ್ದಾನೆ, ಅವನನ್ನು ಕಳಿಸ್ಬಿಡಿ ಅಂತ ಎಷ್ಟು ಹೇಳಿದ್ರು ಕೂಡ ಶುಕ್ರಾಚಾರ್ಯರು ಕೇಳೋದೇ ಇಲ್ಲ. ಅರಮನೆಗೆ ವಾಪಸ್ ಬಂದ ಬಳಿಕ ವೃಷಪರ್ವ ಚಿಂತೆಯಲ್ಲಿ ಮಗ್ನನಾಗ್ತಾನೆ. ಅದೇ ಸಮಯಕ್ಕೆ ಅವನ ಕೆಲಸಕಾರರು ಕೂಡ ಬಂದು, ಪ್ರಭು ದೇವಯಾನಿ ಅಗತ್ಯಕ್ಕಿಂತ ಹೆಚ್ಚಾಗಿ ಕಚನ ಸೇವೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಈ ರೀತಿ ದೇವಯಾನಿ ಕಚನ ಮೋಹಪಾಶದಲ್ಲಿ ಬಿದ್ದಿರೋದು ವೃಷಪರ್ವನಿಗೆ ಗೊತ್ತಾಗುತ್ತೆ. ಜೊತೆಗೆ ಗಾಬರಿ ಕೂಡ ಜಾಸ್ತಿ ಆಗುತ್ತೆ. ಇದು ಯಾವುದೋ ಒಂದು ಕೇಡಿನ ಮುನ್ಸೂಚನೆ ಅಂತ ಭಾವಿಸ್ಕೊಂಡು ವೃಷಪರ್ವ ತನ್ನ ಅಂಗರಕ್ಷಕ ಅಂದರೆ ತನ್ನ ಕೆಲಸಗಾರರನ್ನು ಕರೆದು ಕಚನನ್ನ ಸಮಯ ನೋಡಿಕೊಂಡು ಕೊಂದುಬಿಡಿ, ಆದರೆ ಇದು ಶುಕ್ರಾಚಾರ್ಯರಿಗೆ ತಿಳಿಬಾರದು ಅಂತ ಹೇಳಿ ಕಳಿಸ್ಕೊಡ್ತಾನೆ. ಒಂದಿನ ಕಚ ಆಶ್ರಮದಿಂದ ದೂರ ಬಂದು ನದಿ ತೀರದಲ್ಲಿ ಕುಳಿತುಕೊಂಡು ಯೋಚನೆ ಮಾಡ್ತಿರ್ತಾನೆ. ಆಗ ವೃಷಪರ್ವನ ಕೆಲಸಗಾರರು ಬಂದು ಕಚನನ್ನ ಕೊಂದು ದೇಹನ ಚೂರ್ ಚೂರ್ ಮಾಡಿ ತೋಳಕ್ಕೆ ತಿನ್ನಿಸ್ಬಿಟ್ಟು ವೃಷಪರ್ವನ ಹತ್ರ ಬಂದು, ಪ್ರಭು ನಿಮ್ ಕೆಲಸ ಆಯ್ತು ಅಂತ ಹೇಳಿ ಹೊರಟೋಗ್ತಾರೆ. ರಾತ್ರಿ ಆದರೂ ಕೂಡ ಕಚ ಆಶ್ರಮಕ್ಕೆ ಬಂದಿರೋದಿಲ್ಲ. ಇದರಿಂದ ಗಾಬರಿಯಾದ ದೇವಯಾನಿ, ಅಪ್ಪ ಕಚ ಇನ್ನೂ ಬಂದಿಲ್ಲ, ಅವನು ಬರೋವರೆಗೂ ನಾನು ಅನ್ನ ಆಹಾರಗಳನ್ನು ಸೇವಿಸೋದಿಲ್ಲ ಅಂತ ಹೇಳಿ ಹಠ ಹಿಡ್ಕೊಂಡು ಕೂತ್ಬಿಡ್ತಾಳೆ. ಮಗಳನ್ನ ಅಪಾರವಾಗಿ ಪ್ರೀತಿಸ್ತಿದ್ದಂಥ ಶುಕ್ರಾಚಾರ್ಯರು ಯೋಗ ದೃಷ್ಟಿಯಿಂದ ಎಲ್ಲವನ್ನು ತಿಳಿದುಕೊಳ್ತಾರೆ. ಮಗಳೇ, ಇನ್ನು ಕಚನು ಆಶ್ರಮಕ್ಕೆ ಬರೋದಿಲ್ಲ, ಅವನನ್ನ ತೋಳ ತಿಂದುಬಿಟ್ಟಿದೆ ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಇದರಿಂದ ದೇವಯಾನಿ ತುಂಬಾ ದುಃಖ ಭರಿತಳಾಗ್ತಾಳೆ. ಈ ಸ್ಥಿತಿನ ನೋಡಿದಂತ ಶುಕ್ರಾಚಾರ್ಯರಿಗೆ ಒಂಥರ ಕನಿಕರ ಉಂಟಾದಂಗಾಗುತ್ತೆ. ಮಗಳ ಈ ಅವ್ಯವಸ್ಥೆಯನ್ನು ನೋಡೋಕ್ಕಾಗದೆ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರನ ಪಠಿಸಿ, ಕಚ ನೀನೆಲ್ಲಿದ್ರು ತಕ್ಷಣ ಬಾ ಅಂತ ಹೇಳ್ತಾರೆ. ಈ ರೀತಿ ಹೇಳಿದ ತಕ್ಷಣ ಕಚ ಆಶ್ರಮದಲ್ಲಿ ತಕ್ಷಣ ಪ್ರತ್ಯಕ್ಷ ಆಗ್ಬಿಡ್ತಾನೆ. ಈ ರೀತಿ ವೃಷಪರ್ವನ ಕೆಲಸಕಾರರು ಕಚನ ಅದೆಷ್ಟೇ ಸರಿ ಕೊಂದರೂ ಕೂಡ ಅವನು ಮತ್ತೆ ಮತ್ತೆ ಬದುಕಿ ಬರ್ತಾ ಇರ್ತಾನೆ. ಕೊನೆಗೆ ಕೆಲಸಕಾರರೆಲ್ಲ ಕಚನನ್ನ ಕೊಂದು ಅವನ ದೇಹನ ಸುಟ್ಟು ಭಸ್ಮ ಮಾಡಿ ಅದನ್ನ ಮಧ್ಯದಲ್ಲಿ ಬೆರೆಸಿ ಶುಕ್ರನಿಗೆ ಕುಡಿಸ್ಬಿಡ್ತಾರೆ. ಕ್ಷಣ ಮಾತ್ರದಲ್ಲಿ ಕಚ ದೈತ್ಯ ಗುರುವಿನ ಉದರದಲ್ಲಿ ಸೇರಿ ಹೋಗ್ತಾನೆ. ಯಥಾ ಪ್ರಕಾರ ದೇವಯಾನಿ, ಕಚ ಆಶ್ರಮಕ್ಕೆ ಬರ್ದಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಶುಕ್ರಾಚಾರ್ಯರಿಗೆ ಎದುರಿಸ್ಬಿಡ್ತಾಳೆ. ಆಗ ಶುಕ್ರಾಚಾರ್ಯರು, ಮಗಳೇ ನಿನ್ನ ಹಠವನ್ನು ಬಿಡು, ಅವನು ನನ್ನ ಹೊಟ್ಟೆನಲ್ಲಿದ್ದಾನೆ, ಮಂತ್ರವನ್ನು ಪಠಿಸಿದರೆ ಅವನು ನನ್ನ ಹೊಟ್ಟೆಯಿಂದ ಹೊರಗೆ ಬರ್ತಾನೆ, ಆದರೆ ನಾನು ಸತ್ತೋಗ್ತೀನಿ ಅಂತ ಹೇಳಿ ಮಗಳನ್ನು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ದೇವಯಾನಿ ಕೇಳಬೇಕಲ್ಲ, ತನ್ನ ಹಠನ ಬಿಡೋದೇ ಇಲ್ಲ. ಅಪ್ಪ ನೀನು ಮೊದಲು ನಿನ್ನ ಹೊಟ್ಟೆಯಲ್ಲಿರೋ ಕಚನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಬೋಧಿಸಿ ಅವನನ್ನು ಬದುಕಿಸು, ಆ ನಂತರ ಅವನು ಮಂತ್ರದಿಂದ ನಿನ್ನನ್ನು ಬದುಕಿಸ್ತಾನೆ ಅಂತ ಹೇಳ್ತಾಳೆ. ವಿಧಿ ಮುಂದೆ ನಮ್ಮ ಆಟ ಸಾಗದು ಅಂತ ಶುಕ್ರಾಚಾರ್ಯರು ಭಾವಿಸ್ಕೊಂಡು ದೇವಯಾನಿ ಹೇಳ್ದಂಗೆನೆ ಮಾಡ್ತಾರೆ. ಈ ಪ್ರಕಾರ ಕಚ ಕೂಡ ಮೃತ ಸಂಜೀವಿನಿ ವಿದ್ಯೆಯನ್ನು ಪಡ್ಕೋತಾನೆ. ತಾನು ಬಂದ ಕೆಲಸ ಆಯಿತು ಅಂತ ತಿಳಿದಂಥ ಕಚ ಶುಕ್ರನ ಅನುಮತಿಯನ್ನು ಪಡೆದು ಹೊರಟೋಗ್ತಾನೆ. ಆಗ ದೇವಯಾನಿ ಕಚೇನನ್ನ ಏಕಾಂತದಲ್ಲಿ ಕಂಡು, ಗುರುಪುತ್ರ ಸ್ವಲ್ಪ ತಾಳು, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ, ನನ್ನ ಮದುವೆ ಆಗು ಅಂತ ಪ್ರಾರ್ಥಿಸ್ಕೋತಾಳೆ. ಇದನ್ನೆಲ್ಲ ಮೊದಲೇ ಊಹಿಸಿದಂಥ ಕಚ, ದೇವಯಾನಿ ನೀನು ನನ್ನ ಗುರುಪುತ್ರಿ, ಅಲ್ಲದೆ ನಾನು ನಿನ್ನ ತಂದೆಯ ಉದರದಿಂದ ಹೊರಬಂದಿರೋದರಿಂದ ಅವನಿಗೆ ನಾನು ಮಗ ಆಗ್ತೀನಿ, ನಮ್ಮಿಬ್ಬರು ವಿವಾಹ ಶಾಸ್ತ್ರಸಮ್ಮತವಲ್ಲ ಅಂತ ಹೇಳಿ ಹೊರಟು ಬಿಡ್ತಾನೆ. ಇದರಿಂದ ತುಂಬಾ ಕೋಪಗೊಂಡಂತ ದೇವಯಾನಿ, ನೀನು ಇಷ್ಟೆಲ್ಲ ಮಾಡಿದ್ದು ಮೃತ ಸಂಜೀವಿನಿ ವಿದ್ಯೆ ಪಡೆಯೋದಕ್ಕೆ ಅಂತ ಈಗ ನನಗೆ ಸ್ಪಷ್ಟವಾಗಿ ತಿಳಿತಾ ಇದೆ, ನಿನಗೆ ಈ ವಿದ್ಯೆ ಫಲಿಸ್ತಿರ್ಲಿ ಅಂತ ಶಾಪ ಕೊಟ್ಬಿಡ್ತಾಳೆ. ಕಚನಿಗೂ ಸಹ ಕೋಪ ಬಂದು, ನೀನು ಬ್ರಾಹ್ಮಣನನ್ನು ಮದುವೆಯಾಗದೆ ಕ್ಷತ್ರಿಯನನ್ನು ಮದುವೆಯಾಗುವಂತಾಗಲಿ
ಅಂತ ಶಾಪ ಕೊಟ್ಟು ಹೊರಟೋಗ್ತಾನೆ. ಈ ದೈತ್ಯ ಚಕ್ರವರ್ತಿಯಾದಂತ ವೃಷಪರ್ವನ ಪುತ್ರಿ ಶರ್ಮಿಷ್ಠೆ ದೇವಯಾನಿಯ ಆಪ್ತ ಗೆಳತಿಯಾಗಿರ್ತಾಳೆ. ಒಮ್ಮೆ ಇವರಿಬ್ರು ಕೂಡ ನದಿನಲ್ಲಿ ಸ್ನಾನ ಮಾಡ್ತಿದ್ದಾಗ ಇಂದ್ರನು ಇವರ ವಸ್ತ್ರಗಳನ್ನು ಅದಲು ಬದಲು ಮಾಡಿಬಿಡ್ತಾನೆ. ಸ್ನಾನ ಮುಗಿಸ್ಕೊಂಡಂತ ಶರ್ಮಿಷ್ಠೆ ತನ್ ಬಟ್ಟೆ ಅಂತ ತಿಳ್ಕೊಂಡು ದೇವಯಾನಿಯ ಬಟ್ಟೆಗಳನ್ನ ಧರಿಸ್ಕೋತಾಳೆ. ಇದರಿಂದ ಕುಪಿತಳಾದಂತ ದೇವಯಾನಿ ಶರ್ಮಿಷ್ಠೆಯನ್ನು ಬಹಳ ಕೆಟ್ಟದಾಗಿ ನಿಂದಿಸ್ತಾಳೆ. ಆಗ ಏಡ್ ತಿಂದು ಕೆರಳಿದ ಆವನಂಗೆ ಬುಸ್ಕುಟ್ಟುತ್ತ ಶರ್ಮಿಷ್ಠೆ, ನನ್ನ ತಂದೆಯಿಂದ ಭಿಕ್ಷೆ ಪಡೆಯೋ ನನ್ನ ಮಗಳು ನೀನು, ನೀನು ಭಿಕ್ಷುಕಿ, ನಿನ್ನಂತವಳಿಗೆ ಇಷ್ಟೊಂದು ಕೊಬ್ಬಿರಬಾರ್ದು ಅಂತ ಬಾಯಿಗೆ ಬಂದಂಗೆ ದೇವಯಾನಿನ ಬೈಯೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಇವರಿಬ್ರು ಜಗಳ ವಿಕೋಪಕ್ಕೆ ಹೋಗ್ಬಿಡುತ್ತೆ. ಶರ್ಮಿಷ್ಠೆ ದೇವಯಾನಿನ ನೀರಿಲ್ಲದ ಬಾವಿಗೆ ತಳ್ಳಿ ಅರಮನೆಗೆ ಬಂದ್ಬಿಡ್ತಾಳೆ. ದೇವಯಾನಿ ಮೈಮೇಲೆಲ್ಲ ತರಚು ಗಾಯಗಳಾಗಿರುತ್ತೆ, ಮೇಲಾಗಿ ಮೈ ಮೇಲೆ ಬಟ್ಟೆ ಬೇರೆ ಇರೋದಿಲ್ಲ. ಆಕಸ್ಮಿಕವಾಗಿ ಆ ದಾರಿನಲ್ಲಿ ಬರ್ತಿದ್ದಂತ ಯಯಾತಿ ಬಾವಿಯಿಂದ ರೋದನ ಶಬ್ದ ಬರ್ತಿರೋದನ್ನ ಕೇಳಿ ಅಲ್ಲಿಗೆ ಹೋಗಿ ದೇವಯಾನಿನ ಕಾಪಾಡ್ತಾನೆ. ಈ ರೀತಿ ಕಾಪಾಡಿದ ನಂತರ ಸುಂದರಾಂಗನಾದ ಯುವಕ ತನ್ನ ದೇಹನ ಸ್ಪರ್ಶಿಸಿದಾಗ ಅವಳ ಮೈನಲ್ಲಿ ವಿದ್ಯುತ್ ಸಂಚಾರವಾದಂತೆ ಆಗುತ್ತೆ. ಎಷ್ಟೇ ಆದರೂ ದೇವಯಾನಿ ಹೆಣ್ಣಲ್ವಾ, ನಾಚಿಕೆಯಿಂದ ಅವಳು ತನ್ನ ನಗ್ನತೆಯನ್ನ ಅಂದರೆ ತನ್ನ ಬೆತ್ತಲೆ ದೇಹವನ್ನ ಮುಚ್ಚಿಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯ ಆಗೋದಿಲ್ಲ. ಅವಳ ಅವಸ್ಥೆಯನ್ನ ನೋಡ್ಲಾರ್ದೆ ಯಯಾತಿ ತನ್ನ ಶಲ್ಯನ ಅವಳ ದೇಹದ ಮೇಲೆ ಹೊದಿಸ್ತಾನೆ. ಆಗ ಸ್ವಲ್ಪ ನಿರಾಳವಾದಂತ ದೇವಯಾನಿ ಯಯಾತಿನ ಕೇಳ್ತಾಳೆ, ಆರ್ಯಪುತ್ರ ನೀನ್ ಯಾರು? ಸರಿಯಾದ ಸಮಯಕ್ಕೆ ಬಂದು ನನ್ನನ್ನ ಕಾಪಾಡ್ದೆ, ಆದ್ರೆ ನನ್ನ ಬೆತ್ತಲೆ ದೇಹವನ್ನ ನೋಡಿರೋದ್ರಿಂದ ನೀನೇ ನನ್ನ ಮದುವೆ ಆಗ್ಬೇಕು ಅಂತ ಪ್ರಾರ್ಥಿಸ್ಕೊಳ್ತಾಳೆ. ಹಾಗೆ ತನ್ನ ಕುಲಗೋತ್ರಗಳನ್ನು ಕೂಡ ತಿಳಿಸ್ಕೊಡ್ತಾಳೆ. ಆಗ ಯಯಾತಿ, ಭದ್ರೇ, ನಾನು ಈ ಭೂಮಂಡಲದ ಚಕ್ರವರ್ತಿಯಾದ ಯಯಾತಿ, ನೀನು ಬ್ರಾಹ್ಮಿಣಿ, ನಾನು ಕ್ಷತ್ರಿಯ, ಈ ಮದುವೆ ಹೇಗ್ ಸಾಧ್ಯ? ಆದ್ರೂ ನಿಮ್ ತಂದೆ ಒಪ್ಪಿದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳಿ ಹೊರಟೋಗ್ತಾನೆ. ಆ ನಂತರ ಮನೆಗೆ ಬಂದಂತ ದೇವಯಾನಿ ತನ್ನ ತಂದೆಗೆ ವಿಷಯ ಎಲ್ಲ ತಿಳಿಸಿ ಗೊಳೋ ಅಂತ ಅಳೋದಕ್ಕೆ ಪ್ರಾರಂಭಿಸ್ತಾಳೆ. ಇದರಿಂದ ಕೋಪಗೊಂಡಂತ ಶುಕ್ರಾಚಾರ್ಯರು ವೃಷಪರ್ವನಲ್ಲಿಗೆ ಹೋಗಿ, ನಿನ್ನ ಮಗಳು ನನ್ನ ಮಗಳನ್ನ ಈ ರೀತಿ ಕೀಳಾಗಿ ಕಂಡಿದ್ದಾಳೆ, ಈ ತಕ್ಷಣ ಅವಳು ಬಂದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ. ಅಲ್ಲೇ ಇದ್ದಂತ ದೇವಯಾನಿ, ಕ್ಷಮೆ ಅಂದೆ ಸಾಕಾಗೋದಿಲ್ಲ, ಶರ್ಮಿಷ್ಠೆ ಜೀವನ ಪೂರ್ತಿ ನನ್ನ ದಾಸಿಯಾಗಿರ್ಬೇಕು ಅನ್ನೋ ಷರತ್ತನ್ನು ಕೂಡ ಹಾಕ್ತಾರೆ. ಶುಕ್ರನ ಮಹಿಮೆಯನ್ನ ತಿಳ್ಕೊಂಡಿದ್ದಂತ ವೃಷಪರ್ವ ಇದಕ್ಕೆಲ್ಲ ಒಪ್ಕೊಂತಾನೆ. ಈ ಪ್ರಕಾರ ರಾಜಕುಮಾರಿಯಾಗಿದ್ದಂತ ಶರ್ಮಿಷ್ಠೆ ದೇವಯಾನಿಯ ದಾಸಿಯಾಗ್ತಾಳೆ. ಇದೆಲ್ಲದರ ನಂತರ ಶುಕ್ರಾಚಾರ್ಯರ ಆಸೆಯಂತೆ ಯಯಾತಿ ದೇವಯಾನಿ ಮದುವೆ ಆಗ್ತಾರೆ. ಹಾಗೆ ಷರತ್ತಿನ ಪ್ರಕಾರ ಶರ್ಮಿಷ್ಠೆ ಕೂಡ ದೇವಯಾನಿ ಜೊತೆ ಯಯಾತಿಯ ಅರಮನೆಗೆ ಬರ್ತಾಳೆ. ಇದಕ್ಕೂ ಮುಂಚೆ ಶುಕ್ರಾಚಾರ್ಯರು ಯಯಾತಿನ ಕರೆದು, ಮಹಾರಾಜ, ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನೀನು ಶರ್ಮಿಷ್ಠೆಯೊಂದಿಗೆ ಹಾಸಿಗೆ ಹಂಚ್ಕೋಬೇಡ ಅನ್ನೋ ಷರತ್ತನ್ನು ವಿಧಿಸ್ತಾನೆ. ನಂತರ ದೇವಯಾನಿ ಶರ್ಮಿಷ್ಠೆಯನ್ನ ದಾಸಿಯರ ಮನೆಯಲ್ಲಿ ಇರಿಸ್ತಾಳೆ, ತಾನು ಮಾತ್ರ ಅರಮನೆಯಲ್ಲಿ ಉಳ್ಕೋತಾಳೆ. ಕ್ರೋಧ ಮತ್ಸರ ಎಲ್ಲದರಿಂದ ತುಂಬಿಕೊಂಡಿದ್ದಂಥ ಶರ್ಮಿಷ್ಠೆ ಕೋಪದಿಂದ ಕುದ್ದು ಹೋಗ್ತಾಳೆ. ಸಮಯ ಬರಲಿ, ಈ ದುಷ್ಟೆಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಮನಸ್ಸಿನಲ್ಲೇ ಹೇಳ್ಕೊಂಡು ತನ್ನನ್ನು ತಾನೇ ಸಮಾಧಾನ ಮಾಡ್ಕೋತಾ ಇರ್ತಾಳೆ.